ಕೋಲಾರಕ್ಕೆ ಸಿದ್ದರಾಮಯ್ಯನವರು ಬರ್ತಾರೋ ಇಲ್ಲವೋ, ಇನ್ನೂ ಪ್ರಶ್ನಾರ್ಥಕ ಚಿಹ್ನೆಗಳು ಉಳ್ಕೊಂಡು. ಸಿದ್ದರಾಮಯ್ಯನವರು ಎರಡನೇ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವುದಕ್ಕೆ ಕಾಂಗ್ರೆಸ್ ಒಳಗೆ ವಿರೋಧ ಇದೆ. ಕಾಂಗ್ರೆಸ್ ಮುಖಂಡರೇ ವಿರೋಧಿಸ್ತಾ ಇದ್ದಾರೆ, ಡಿ ಕೆ ಶಿವಕುಮಾರ್, ಡಾಕ್ಟರ್ ಜಿ ಪರಮೇಶ್ವರ್ ಇತ್ಯಾದಿ ಇತ್ಯಾದಿ ಅನೇಕ ಲಿಂಗಾಯತ ಕಾಂಗ್ರೆಸ್ ಮುಖಂಡರದು ವಿರೋಧ ಇದೆ. ಆ ವಿರೋಧದ ಕಾರಣಕ್ಕಾಗಿ ಸಿದ್ದರಾಮಯ್ಯನವರಿಗೆ ಕೋಲಾರ ಈ ಸಲ ಘೋಷಣೆ ಆಗಲಿಲ್ಲ. ಡಾಕ್ಟರ್ ಜಿ ಪರಮೇಶ್ವರ್ ಅಂತೂ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಎರಡು ಕ್ಷೇತ್ರ ಕೊಡ್ತೀರಿ ಅನ್ನೋದಾದ್ರೆ ನನಗೂ ಎರಡು ಕ್ಷೇತ್ರ ಬೇಕು, ನಾ ಕೊರಟಗೆರೆಯಲ್ಲೂ ನಿಂತ್ಕೊಳ್ಳೋನು, ಪುಲಿಕೇಶನಗರದಲ್ಲೂ ನಿಂತ್ಕೊಳ್ಳೋನು ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಸಿದ್ದರಾಮಯ್ಯ ಬೆಂಬಲಿಗರಿಗೆ ಅದು ಕಷ್ಟ ಆಗ್ಬಿಟ್ಟಿದೆ. ಜಮೀರ್ ಅಹಮ್ಮದ್ ಖಾನ್ ಮತ್ತು ಅಖಂಡ ಶ್ರೀನಿವಾಸ ಮೂರ್ತಿ ಅದನ್ನು ವಿರೋಧಿಸ್ತಾ ಇದ್ದಾರೆ. ಏನ್ರಿ ಸಿದ್ದರಾಮಯ್ಯನವರು ನೀವು ಒಂದೇ ನಾನು ಥರ? ಸಿದ್ದರಾಮಯ್ಯನವರು ಕೋಲಾರದಲ್ಲಿ ನಿಂತ್ಕೊಂಡ್ರೆ ಕೋಲಾರ ಕ್ಷೇತ್ರದ ಸುತ್ತಲೂ 30 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪ್ಲಸ್ ಆಗುತ್ತೆ, ನೀವು ಪುಲಕೇಶಿ ನಗರಕ್ಕೆ ಬಂದರೆ ಏನಾಗುತ್ತೆ ಹೇಳಿ ಅನ್ನೋ ಥರ ಡಾಕ್ಟರ್ ಜಮೀರ್ ಅಹಮ್ಮದ್ ಖಾನ್ರು ಸಾರಿ ಜಮೀರ್ ಅಹಮ್ಮದ್ ಖಾನ್ರು ಡಾಕ್ಟರ್ ಜಿ ಪರಮೇಶ್ವರಿಗೆ ಪ್ರಶ್ನೆ ಕೇಳ್ತಾ ಇದ್ದಾರಂತೆ. ಇದನ್ನು ವಿರೋಧಿಸ್ತಾ ಇರುವ ಕಾಂಗ್ರೆಸ್ ಮುಖಂಡರ ಲೆಕ್ಕಾಚಾರ ಏನು ಅಂದರೆ, ಸಿದ್ದರಾಮಯ್ಯನವರು ಒಬ್ಬರಿಗೆ ಎರಡು ಕ್ಷೇತ್ರದಲ್ಲಿ ನಿಲ್ಲುವ ಅವಕಾಶ ಸಿಕ್ಕರೆ ಅವರೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಬಾಯಿ ಬಿಟ್ಟು ಹೇಳದೆ ಮೆಸೇಜ್ ಪಾಸ್ ಮಾಡ್ದಂಗೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ರಾಜ್ಯಾದ್ಯಂತ ಹೇಳ್ಕೊಂಡು ಬಂದಂಗೆ, ಅದು ಯಾರಿಗೂ ಇಲ್ಲದೆ ಇರೋ ಪ್ರಿವಿಲೇಜ್ ಇವ್ರಿಗೆ ಕೊಟ್ಟರೆ ಅದನ್ನು ಕೊಡಬಾರ್ದು ಅಂತ ಕಾಂಗ್ರೆಸ್ ಮುಖಂಡರಿಗಿದೆ. ಕಳೆದ ಸಲ ಚಾಮುಂಡೇಶ್ವರಿ ಗೆಲ್ಲದ ಕಷ್ಟ ಅಂದಿದ್ದಕ್ಕೆ ಬಾದಾಮಿಗೆ ಹೋಗಿತ್ತು. ಚಾಮುಂಡೇಶ್ವರಿಲಿ ಇಂಟೆಲಿಜೆಂಟ್ ರಿಪೋರ್ಟ್ ಬಂತು, ಇಂಟೆಲಿಜೆನ್ಸ್ ರಿಪೋರ್ಟ್ ಬಂತು, ಇವರು ಮಾಡಿದ ಸರ್ವೆ ರಿಪೋರ್ಟ್ಗಳು ಬಂದವು, ಸೋತು ಹೋಗ್ತೀರಿ ಇಲ್ಲಿ ಅಂತ. ಮುಖ್ಯಮಂತ್ರಿಯಾಗಿ 5 ವರ್ಷ ಅಧಿಕಾರ ನಡೆಸಿದ ನಂತರ ಆ ಕಾರಣಕ್ಕೆ ಕೊನೆ ಕ್ಷಣದಲ್ಲಿ ಹೋಗಿ ಬಾದಾಮಿಲಿ ನಿಂತ್ಕೊಂಡಿತ್ತು. ಈ ಸಲ ವರುಣ ಸೇಫ್ ಕ್ಷೇತ್ರ ಇದೆ, ಆರಾಮಾಗಿ ಗೆದ್ಕೊಂಬರ್ತೀರಿ, ಮತ್ತ್ಯಾಕೆ ಇನ್ನೊಂದು ಕ್ಷೇತ್ರ ಅಂತ ಇವ್ರು ಕೇಳ್ತಿದ್ದಾರೆ. ಎರಡೆರಡು ಕ್ಷೇತ್ರದಲ್ಲಿ ನಿಂತ್ಕೊಂಡ್ರೆ ಕಳೆದ ಸಲ ಹೆಂಗೆ ನೆಗೆಟಿವ್ ಕ್ಯಾಂಪೇನ್ ಆಯ್ತಲ್ಲ, 5 ವರ್ಷ ಮುಖ್ಯಮಂತ್ರಿ ಆಗಿದ್ದವರಿಗೆ ತಮ್ಮ ಕ್ಷೇತ್ರದಲ್ಲಿ ಗೆಲ್ಲೋ ಕಾನ್ಫಿಡೆನ್ಸ್ ಇಲ್ಲ, ಇನ್ನು ಸರ್ಕಾರ ಏನು ಬರುತ್ತೆ ಅಂತ ಆ ನೆಗೆಟಿವ್ ಕ್ಯಾಂಪೇನ್ ಕಾಂಗ್ರೆಸ್ಸಿಗೆ ಹೊಡ್ತಾ ಕೊಡ್ತು. ಈ ಸಲ ಮತ್ತೆ ಹಂಗಾಗುತ್ತೆ. ಸಿದ್ದರಾಮಯ್ಯನವರು ಕೋಲಾರದಲ್ಲಿ ಸ್ಪರ್ಧೆ ಮಾಡಿದ್ರು ಗೆಲ್ಲದಷ್ಟು ಈಸಿ ಅಲ್ಲ, ಸರ್ವೆ ನೋಡ್ರಿ ಬೇಕಿದ್ರೆ ಅಂತಾರೆ. ಸಿದ್ದರಾಮಯ್ಯನವ್ರು ಗೆಲ್ಲದೆ ಕಷ್ಟ ಅಂದಮೇಲೆ ಅಕ್ಕಪಕ್ಕದ ಕ್ಷೇತ್ರಗಳ ಮೇಲೆ ಇಂಪ್ಯಾಕ್ಟ್ ಆಗುವಂಥದ್ದು ಏನಿದೆ, ಇದು ಉಳಿದ ಕಾಂಗ್ರೆಸ್ ಮುಖಂಡರ ಆರ್ಗ್ಯುಮೆಂಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.